ಶ್ರೀ ಬಸವಣ್ಣನವರು ಕೂಡ ಅನುಭವ ಮಂಟಪದಲ್ಲಿದ್ದರು. ಅವರು ಸಹ ಅನೇಕ ವಚನಗಳನ್ನು ರಕ್ಷಣೆಯನ್ನು ಮಾಡ್ತಾರೆ. ಆ ಒಂದು ಅದಕ್ಕೋಸ್ಕರನೇ ಶ್ರೀ ಮಡಿವಾಳ ಮಾಚಿದೇವನನ್ನು ವಚನ ಸಾಹಿತ್ಯ ರಕ್ಷಕ ಎಂದು ಕರೀತಾರೆ. ಈ ಒಂದು ವಚನ ಸಾಹಿತ್ಯ ರಕ್ಷಕ ಮಾಡಿರುವಂಥ ಮಡಿವಾಳ ಮಾಚಿದೇವರು ನಮ್ಮ ಈ ಒಂದು ಸಮಾಜದಲ್ಲಿ ನಮ್ಮ ಸಮಾಜದ ಕಾರ್ಯಕರ್ತರ ಯಾವುದೇ ರೀತಿಯಲ್ಲಿ ಅವರಿಗೆ ರಕ್ಷಣೆ ಇಲ್ಲದಂತಾಗಿದೆ. ನಾವು ಸುಮಾರು ವರ್ಷಗಳಿಂದ ಅಸ್ಪೃಶ್ಯತೆಯಿಂದ ನಮ್ಮನ್ನು ನೋಡ್ತಾ ಇದ್ದಾರೆ. ಯಾಕಂದರೆ ನಾವು ರಾಜ್ಯಾದ್ಯಂತ ಎಲ್ಲ ಜಾತಿ ಜನಾಂಗದವರ ಒಂದು ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಹಿಂದುಳಿದಿದ್ದೀವಿ. ಆದರೆ ನಾವೊಂದು ನಮ್ಮ ಒಂದು ಮನವಿ ಏನಂದರೆ ನಮ್ಮ ಮಡಿವಾಳ ಸಮಾಜವನ್ನು ಪರಿಶಿಷ್ಟ ಜಾತಿ ಸೇರಿಸ್ಬೇಕಂತಾಸಿ ಕಳೆದ ಒಂದು ಹಲವು ವರ್ಷಗಳಿಂದ ಪ್ರಯತ್ನ ಪಡ್ತಾ ಇದ್ದೀವಿ. ಆದರೆ ಇದುವರೆಗೆ ಯಾವುದೇ ಆಗಿಲ್ಲ. ಇನ್ನು ಮುಂದೆ ಆದರೂ ನಾವು ಸರ್ಕಾರಕ್ಕೆ ಮನವಿ ಮಾಡೋದೇನೆಂದರೆ ಅನೇಕ ವರ್ಷಗಳಿಂದ ಇನ್ನೊಂದೇನೆಂದರೆ ಮಲ ಓರುವ ಪದ್ಧತಿಯನ್ನು ನಿರ್ಮೂಲನೆ ಮಾಡಲಾಗಿದೆ. ಆದರೆ ನಮ್ಮ ಈ ಸಮಾಜದವರು ನಾವೇ ಮಾಡ್ತಿದ್ದೆವು ಅಂದರೆ ಮಲಮುಟ್ಟುವ ಮತ್ತು ಹೆಣ್ಣು ಮಕ್ಕಳು ಈ ಒಂದು ಮುಟ್ಟಾದ ಸಮಯ ಅಂತಲ್ಲಿ ಅವರೆಲ್ಲ ಬಟ್ಟೆಗಳನ್ನು ನಮ್ಮ ಕೈಯಿಂದ ತೊಳಿತಾ ಇದ್ದೀವಿ. ಅದು ಇನ್ನೊಂದೇನೆಂದರೆ ಈ ಒಂದು ಕೇಂದ್ರ ಸರ್ಕಾರಕ್ಕೆ ನಾವು ಆಲ್ರೆಡಿ ಅನ್ನಪೂರ್ಣಮ್ಮ ವರದಿಯನ್ನು ಪರಿಶಿಷ್ಟ ಜಾತಿಗೆ ಸೇರಿಸ್ಬೇಕಂತಾಸಿ ವರದಿಯನ್ನು ಕಳಿಸಿದ್ದೀವಿ. ಆದರೆ ಇದುವರೆಗೆ ಯಾವುದೇ ರೀತಿಯ ವರದಿಯಿಂದ ನಮಗೆ ಅನುಕೂಲ ಆಗಿಲ್ಲ. ಈಗಾಗಲೇ 18 ರಾಜ್ಯದಲ್ಲಿ ಮತ್ತು 5 ಕೇಂದ್ರಾಡಳಿತ ಪ್ರದೇಶದಲ್ಲಿ ನಮ್ಮ ಜಾತಿಯನ್ನು ಎಸ್ಟಿಗೆ ಸೇರಿಸಲಾಗಿದೆ. ಆದರೆ ನಮ್ಮ ಕಡೆಯಿಂದ ಏನಂದರೆ ಅಲ್ಲೂ ಕೂಡ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಕೂಡ ನಮ್ಮ ಜಾತಿಯನ್ನು ಎಸ್ಟಿಗೆ ಸೇರಿಸಿಲ್ಲ. ಈ ಮೂಲಕ ನಾವು ಸರ್ಕಾರಕ್ಕೆ ಮನವಿ ಮಾಡೋದೇನೆಂದರೆ ನಮ್ಮ ಒಂದು ಮಡಿವಾಳ ಸಮಾಜವನ್ನು ಕೂಡ ಪರಿಶಿಷ್ಟ ಜಾತಿಗೆ ಸೇರಿಸ್ಬೇಕಂತ ಈ ಮೂಲಕ ಅವರಲ್ಲಿ ಕೋರಲಾಗ್ತದೆ. ಪಂಚಾಯತಿ ವತಿಯಿಂದ ಮಾಡಿದ ಈ ಒಂದು ಪಂಚಾಯತಿ ವತಿಯಿಂದ ಮಡಿವಾಳ ಮಾಚಿದೇವರ ಜಯಂತಿಯನ್ನು ಆಚರಿಸಿದಂಥ ಎಲ್ಲರಿಗೂ